ನಾವು ನಡುಗೆದ್ದ ಮಂಜುನಾಥ್ ದಿಬ್ಬದವ್ರು ಅಂತಂದ್ರೆ ಮೆಣಸಿನ್ಕಾಯಿ ಬೆಳಿತೇವ್ರಿ, ಹತ್ತಿ ಬೆಳಿತೇವ್ರಿ, ಗೋಧಿ, ಕಡ್ಲೆ, ಉಳ್ಳಾಗಡ್ಡಿ, ನಮ್ಮಲ್ಲಿ ಈ ಇಷ್ಟು ಇದನ್ನು ನಾವು ಈ ಸದ್ಯ ಬೆಳಿತೇವ್ರಿ. ಈ ವರ್ಷ ಅಂಕರ ನಮ್ಮಲ್ಲಿ ಹತ್ತಿ, ಜೋಳ, ಕಡ್ಲೆ ಭಾಳ ಅತಿ ಕಡಿಮೆ ರೀತಿ ಒಳಗೆ ಬೆಳೆದವ್ರಿ. ಮೆಣಸಿನ್ಕಾಯಿನೂ ಕಡಿಮೆ ಐತಿ, ಮತ್ತು ಮಳೆ ಅಂಕರ ಇಲ್ಲದಕ್ಕೆ ಭಾಳ ಒಂದು ಸ್ವಲ್ಪ ಪೀಕ್ ಬರೋದು ಕಡಿಮೆ ಐತಿ. ಈ ಕೃಷಿ ಸಿಂಚನ ಕಾರ್ಯಕ್ರಮಕ್ಕೆ ನಾನು ಅಟೆಂಡ್ ಆಗಿದ್ದೆ. ಆ ಕಾರ್ಯಕ್ರಮದೊಳಗೆ ಎಲ್ಲ ರೈತರಿಗೂ ಆ ದೇಶಪಾಂಡೆ ಪುಣ್ಯಸೇನ್ ಅವರು ಎಲ್ಲ ವತಿಯಿದ್ದ ನಮಗೆ ಒಳ್ಳೆಯದು ಆಗಲಿ, ನೀವು ಮುಂದೆ ರೈತಿಗೆ ಒಳಗೆ ಚಲೋ ಅಭಿವೃದ್ಧಿ ಆಗಲಿ ಅಂತಂದು ಹೇಳಿ ಈ ಕಾರ್ಯಕ್ರಮ ಇಲ್ಲಿ ಬಲ್ಲರ್ವಾಡ ಗ್ರಾಮದಾಗ ಹಮ್ಮಿಕೊಂಡಿದ್ದರು. ಅದಕ್ಕೆ ಆ ಫಂಕ್ಷನಿಗೆ ನಾವು ಬಂದು ನೋಡಿದಾಗ ನಾವು ಈ ಹುಲ್ಗೂರಿಗೂ ಹೋಗಿ ನೋಡಿದ್ವಿ, ಇಲ್ಲಿ ಬಲ್ಲರ್ವಾಡ್ದಾಗೂ ನೋಡಿದ್ವಿ, ಆದರೆ ಅಲ್ಲಿದಕ್ಕೂ ಇಲ್ಲಿದಕ್ಕೂ ಅಂತಂದ್ರೆ ಇಲ್ಲೇ ಭಾಳ ಚಂದ ಅನಿಸ್ತು ಅಂತ ನನ್ನ ಅನುಭವ ಆಗತ್ತೆ. ರೈತರಿಗೆ ಇವತ್ತು ಮಳೆಗಾಲ ಅಭಾವ ಇದ್ದಿದ್ದಕ್ಕೆ ಕೃಷಿ ಹೊಂಡ ಕಡಿಸ್ರಿ, ಹರಿದು ಹೋಗುವಂಥ ನೀರನ್ನ ನಿಂದಿರ್ಸ್ಕೊರ್ರಿ, ನಿಂದಿರ್ಸ್ಕೊಂಡು ನೀವು ರೈತರು ಅದರಲ್ಲಿದ್ದ ಚಲೋ ಉತ್ತಮ ರೈತರು ಆಗ್ರಿ ಅಂತಂದು ಇದ್ರಾಗ ಭಾಳ ಅನುಭವ ನಮಗೆ ರೈತರ ಪೈಕಿ ಎಲ್ಲ ಕಂಪ್ನಿಯವರು ಎಲ್ಲ ಸಿಬ್ಬಂದಿಗಳು ಹೇಳಿದ್ದಕ್ಕೆ ಭಾಳ ನಮಗೆ ಒಳ್ಳೆಯದನಿಸೈತಿ ಅಂತ ನಾವು ಅನುಭವ ಹೇಳ್ತೈತೆ.